ಬಹಳ ಪ್ರಮುಖವಾಗಿ ಜೆಡಿಎಸ್ ನ ಭದ್ರಕೋಟೆ ಅಂತ ಅದರಲ್ಲೂ ಪ್ರಮುಖ ರಾಮನಗರ ಮಂಡ್ಯದಲ್ಲಿ ಸರ್, ಈ ರೀತಿಯ ಫಲಿತಾಂಶ ಮಂಡ್ಯದ ಫಲಿತಾಂಶಗಳು ಈಗ ನೋಡಿದ್ರೆ ನಮ್ಗೆ ಗೊತ್ತಾಗಿದೆ. ಈಗ ಬಿಜೆಪಿಯ ನಡವಳಿಕೆಗಳು, ಬಿಜೆಪಿ ಜೆಡಿಎಸ್ನೇ ಮುಗಿಸ್ಬೇಕು ಅನ್ನೋದು ಅವ್ರ ಮೊದಲನೇ ಆದ್ಯತೆ ಇಟ್ಕೊಂಡಿದ್ದಾರೆ. ಅದರ ಮೇಲೇ ಇವತ್ತು ಈ ಹಣದ ಹೊಳೆ ಹರಿಸಿದಂಥ ಇದೆಲ್ಲ ಏನಿದೆ ಅದರ ಹಿನ್ನೆಲೆಯಲ್ಲಿ ಕೆಲವು ಹಿನ್ನಡೆ ಆಗಿರೋದು ಇವತ್ತೇನು ಕಾಣ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದೇ ಜನವೇ ಯಾರು ಜೆ ಡಿ ಎಸ್ನ ಮುಗಿಸ್ಲಿಕ್ಕೆ ಹೊರಟಿದ್ರೆ ಅದನ್ನು ಗಮನಿಸಿ ಮತ್ತೆ ಜೆ ಡಿ ಎಸ್ನ ಅನಿವಾರ್ಯತೆ ಏನಿದೆ ಅಂತಕ್ಕಂಥದ್ದನ್ನು ನಾಡಿನ ಜನತೆ ತೀರ್ಮಾನಕ್ಕೆ ಬರತಕ್ಕಂಥ ದಿನ ದೂರ ನೋಡೋಣ. ನನಗಿಂತ ಅನುಭವದಲ್ಲಿ ದೊಡ್ಡವರಲ್ಲ ಅವರೆಲ್ಲ ಈ ಸ್ಕೀಮ್ ರಚನೆ ಮಾಡಿರೋದು ಈ ಸ್ಕೀಮ್ ಕೊಡ್ತೀವಿ ಅಂತೇಳಿ ನನಗಿಂತ ಅನುಭವದಲ್ಲಿ ದೊಡ್ಡವರು ಇದ್ದಾರೆ, ಲೆಕ್ಕಾಚಾರ ಮಾಡೇ ಮಾಡಿರುತ್ತೆ ಏನು ಕೊಡ್ತಾರೆ ನೋಡೋಣದ್ದು ಸಾಧ್ಯ ಆಗುತ್ತೋ ಆಗಲ್ವೋ. ಅವ್ರು ನಮಗಿಂತ ಅನುಭವಿಸ್ತಾರಲ್ವೇ, ಮಾಡಬೇಕಾದ್ರೆ ಅವರೇ ಹೇಳಿಲ್ವೇ ನಿನಗೂ ಫ್ರೀ ನನಗೂ ಫ್ರೀ ಎಲ್ಲ ಅವರೇ ಹೇಳಿಲ್ವೇ. ಆ ನಿನಗೂ ಫ್ರೀ ನನಗೂ ಫ್ರೀ ಇದೆಯಲ್ಲ, ಅದಕ್ಕೆ ಈಗೇನು ಗೈಡ್ಲೈನ್ಸ್ ಇದ್ದೀನಿ ಅಂತಲ್ಲ ಏನು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಒಕ್ಕಲಿಗ ನಾಯಕರು ಮಾಡ್ತೀರಾ ಒಕ್ಕಲಿಗ ಸಂಘನೆ ಕೂಡ ಸ್ವಾಮೀಜಿಗಳೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿ ಹೇಳಿದ್ದಾರೆ. ನಮ್ಮ ಸಮಾಜಕ್ಕೂ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳಿದ್ದಾರೆ. ಹೌದೌದು, ಅದೇನು ತಪ್ಪು ಅಂತ ನಾನು ಹೇಳಿದ್ಲ. ಆದರೆ ಒಂದು ಇವತ್ತು ಜಾತಿ ಜಾತಿ ನಡುವೆ ಈ ರೀತಿ ಮಾಡ್ಕೊಂಡು ಹೋದಾಗ ಸಂಘರ್ಷ ಅಂತಕ್ಕಂಥದ್ದು ಮುಂದುವರ್ಕೊಂಡು ಹೋಗುತ್ತೆ ನನ್ನ ಅಭಿಪ್ರಾಯ. ಇವತ್ತು ಯಾರೇ ಮುಖ್ಯಮಂತ್ರಿ ಆದರೂ ಒಂದು ಸಮಾಜದ ಮುಖ್ಯಮಂತ್ರಿ ಆಗಬಾರದು. ಇಡೀ ರಾಜ್ಯದ 6.5 ಕೋಟಿ ಜನತೆಯ ಬದುಕನ್ನು ಸರಿಪಡಿಸ್ತಕ್ಕಂಥ ನಾಯಕತ್ವ ಕೊಡಬೇಕು. ಒಂದು ಸಮಾಜಕ್ಕೆಲ್ಲ ಮುಖ್ಯಮಂತ್ರಿ ಆಗಬೇಕು, ನಾಡಿನ ಸಂಪೂರ್ಣ ಜನತೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು. ಮುಗಿದೋಗಿರೋ ಅಧ್ಯಾಯ ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಇವೆಲ್ಲ ನಮ್ಮ ಸೋಲು ಗೆಲುವು ನಮ್ಮ ಕುಟುಂಬಕ್ಕೆ ಹಲವಾರು ಬಾರಿ ಕಡಕ ಬಂದ್ಬಿಟ್ಟಿದೆ. ಈಗ ಎಂತೆಂಥ ಘಟಾನುಘಟಿ ರಾಜಕಾರಣಿಗಳೇ ಇವತ್ತು ದೇಶದಲ್ಲಿ ಹೆಸರು ಮಾಡಿದಂಥವ್ರು ಪ್ರಾರಂಭಿಕ ಹಂತದಲ್ಲಿ ವೈಫಲ್ಯರಾಗಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡೋದು. ವಾಜಪೇಯಿಯಿಂದ ಹಿಡಿದು ಪಕ್ಕದ ನಿಮ್ಮ ತೆಲಂಗಾಣದ ಕೆ ಸಿ ಆರ್ ಇರ್ಬೋದು, ಅವರೆಲ್ಲ ಮೊದಲನೇ ಚುನಾವಣೆ ಸೋತಂಥವ್ರೇ ಇವತ್ತು ದೇಶದಲ್ಲಿ ಎಂತೆಂಥ ಒಂದು ಸಾಧನೆಗಳು ಮಾಡಿದ್ದಾರೆ. ಅದರಿಂದ ಇವತ್ತು ಸೋತಿರ್ಬೋದು, ಅದೇ ಜನರು ಮುಂದಿನ ದಿನಗಳಲ್ಲಿ ಆ ನಡವಳಿಕೆಗಳ ಮುಖಾಂತರ ಅವ್ರನ್ನೇ ಬೆಳೆಸ್ಕೋಬೋದು. ಜನಕ್ಕೆ ಸೇರಿದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ಎರಡನ್ನೂ ಸಮಚಿತ್ತವಾಗಿ ತೆಗೆದುಕೊಂಡು ಆಗಲೇ ನಿಮ್ಮಲ್ಲಿ ಒಂದು ಶುದ್ಧತೆ ಇದೆ ಅಂತಕ್ಕಂಥದ್ದು ನನಗೆ